ನಮ್ಮ ಮುಖ್ಯಮಂತ್ರಿ ವಿರುದ್ಧವೇ ನಾವು ಪ್ರತಿಭಟಿಸಿದೀವಿ. ಆಗಲೇ ಪ್ರತಿಭಟನೆಯ ನನಗೆ ಇದು ಮಾನಸಿಕ ಸ್ಥಿತಿ ಇತ್ತು. ಅವನು ಮಾಡಿದ ತಪ್ಪು ನಮ್ಮ ಜಿಲ್ಲೆಯವನಾದರೂ ಅವನ ವಿರುದ್ಧವೇ ಕ್ಯಾಂಪೇನ್ ಮಾಡಿದೀವಿ, ಅವನನ್ನು ಸೋಲಿಸಿದೀವಿ. ಆಗ ಕಾಲೇಜು ಹುಡುಗರೆಲ್ಲ ಅವನ ನನ್ನ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಯ ವಿರುದ್ಧವೇ ಕ್ಯಾಂಪೇನ್ ಮಾಡಿದೀವಿ. ಅಲ್ಲಿ ಜಿ ವಿಜಯ ಅಂತ ಹೇಳುವವರು ಇನ್ನೊಬ್ಬರು, ಅವರು ಅವರ ಜನತಾ ಪಕ್ಷದ ಕ್ಯಾಂಡಿಡೇಟ್. ನಾವೆಲ್ಲ ನಾನು ಶಾಖೆಗೆ ಹೋಗ್ತಿದ್ದೆ ಆಟೋಮ್ಯಾಟಿಕ್, ನಾನು ಅದು ಹೇಳ್ಕೊಳ್ಬೇಕು. ನಾನು ಆರ್ ಎಸ್ ಎಸ್ನವನು, ನಾನು ಒಬ್ಬ ಸ್ವಯಂ ಸೇವಕ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ಅಂಥ ಒಂದು ಸಂಸ್ಥೆಯಲ್ಲಿ ನಾನು ಶಾಖೆಗೆ ಹೋಗುತ್ತಿದ್ದರಿಂದಲೇ ನನಗೆ ಸಂಸ್ಕಾರ ಸಿಕ್ತು. ದೇಶ ಅಂದ್ರೇನು, ದೇಶಭಕ್ತಿ ಅಂದ್ರೇನು, ನನಗೆ ಮೊದಲೇ ನನ್ನ ಇದಿತ್ತು, ಪೂರ್ವಜ ಇದಿತ್ತು ಅಲ್ವಾ, ಯೋಧ ಪರಂಪರೆ ಇತ್ತಲ್ವಾ. ಅದರ ಜೊತೆಗೆ ಈ ಆರ್ ಎಸ್ ಎಸ್ನಲ್ಲಿ ದೇಶ ಅಂದ್ರೇನು, ಡಿಸಿಪ್ಲಿನ್ ಅಂದ್ರೇನು, ನಾವೇಕೆ ಬದುಕಬೇಕು, ಈ ದೇಶಕ್ಕಾಗಿ ಯಾಕೆ ಬದುಕಬೇಕು, ಇನ್ನಷ್ಟು ನನಗೆ ಸಪೋರ್ಟ್ ಸಿಕ್ತು. ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನಮ್ಮ ಜೊತೆ ಇವತ್ತು ರಂಗಾಯಣದ ನಿರ್ದೇಶಕರು, ಸಾಹಿತಿಗಳು, ರಂಗಕರ್ಮಿ ಅಡ್ಡಂಡ ಕಾರ್ಯಪ್ಪನವರಿದ್ದಾರೆ. ಕಾರ್ಯಪ್ಪನವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಬಹುಶಃ ಭಾಳ ಚರ್ಚೆಯಲ್ಲಿದ್ದೀರಿ ಇತ್ತೀಚಿನ ದಿನಗಳಲ್ಲಿ, ನೀವು ಚರ್ಚೆಯ ಕೇಂದ್ರಬಿಂದು ಆಗಿದ್ದೀರಿ. ಅದರ ಜೊತೆಗೆ ಕೆಲವರ ಪಾಲಿಗೆ ವಿವಾದದ ಕೇಂದ್ರಬಿಂದುವೂ ಆಗಿದ್ದೀರಿ. ಇದೆಲ್ಲದರ ನಡುವೆ ಬಹುಶಃ ಚರ್ಚೆ ಮಾಡಲಿಕ್ಕೆ ಭಾಳಷ್ಟು ವಿಚಾರಗಳಿವೆ. ಎಲ್ಲದರ ಕೇಂದ್ರಬಿಂದು ಟಿಪ್ಪು ನಿಜ ಕನಸುಗಳು ಪುಸ್ತಕ, ನೀವು ಬರೆದಂಥ ಕೊಡವರು ಮತ್ತು ಟಿಪ್ಪು, ಈಗ ಟಿಪ್ಪು ನಿಜ ಕನಸುಗಳು, ಅದೆಲ್ಲವನ್ನು ಮೀರಿದ ಅಡ್ಡಂಡ ಕಾರ್ಯಪ್ಪನವರು ಇದ್ದಾರೆ. ಸೊ ನಿಮ್ಮನ್ನು ನೀವು ಪರಿಚಯ ಮಾಡಿಕೊಡೋದಾದರೆ ಯಾವ ರೀತಿ? ನನ್ನನ್ನು ಪರಿಚಯ ಅಂತ ಹೇಳಿದ್ರೆ ಎಲ್ಲರಂತೆ ನಾನು ಒಬ್ಬ ಅಷ್ಟೇ. ನಾನೇನು ವಿಶೇಷ ಏನಲ್ಲ, ಎಲ್ಲರಂತೆ ಎಲ್ಲ ಆಸಕ್ತಿಗಳನ್ನು ಇರುವ ಒಬ್ಬ ಮನುಷ್ಯ. ನನಗೆ ಎಲ್ಲ ಆಸಕ್ತಿಗಳಿವೆ, ಹಾಗೆ ನನಗೆ ಎಲ್ಲವೂ ಆಸಕ್ತಿ. ಕೆಲವರು ನೀನೇಕೆ ಅದಕ್ಕೆ, ನೀನೇಕೆ ಇದಕ್ಕೆ ಅಂತ ಕೇಳುವರಿದ್ದಾರೆ. ಉದಾಹರಣೆಗೆ ನಾನೀಗ ಒಬ್ಬ ರಂಗಕರ್ಮಿ. ನೀನು ರಂಗಕರ್ಮಿ ಅಂದರೆ ನಾಟಕಗಳನ್ನು ಮಾಡೋ ಅಷ್ಟೇ, ಈ ವೃತ್ತಿ ರಂಗಭೂಮಿಯಲ್ಲಿ ಇರೋದಿಲ್ವ ಕಲಾವಿದರು, ಅವರು ಪಾಡಿಗೆ ಅವರು ನಾಟಕ ಮಾತ್ರ ಮಾಡ್ತಾ, ಅವರಿಗೆ ಯಾವುದು ಅವರಿಗೆ ತರಕಾರಿ ರೇಟ್ ಎಷ್ಟು ಅಂತ ಕೂಡ ಗೊತ್ತಿರೋದಿಲ್ಲ ಪಾಪ. ಹಂಗಿರ್ತಾರೆ, ಹಂಗಿರಬೇಕು ಅಂತ ಕೆಲವರು ಹೇಳ್ತಾರೆ. ಇಲ್ಲ, ನನಗೆ ರಾಜಕೀಯವೂ ಇಷ್ಟ, ನೀ ಹಾಗಿದ್ದರೆ ಅಲ್ಲಿಗೆ ಹೋಗು ಅನ್ನೋರಿದ್ದಾರೆ. ಈ ಥರದ ಇದರ ಮಧ್ಯೆ ನಾನು ಬಂದ ಜಾಗ, ನಾನೇಕೆ ಹೀಗ ಅಂತ ಹೇಳೋದು ನನ್ನನ್ನೇ ಪ್ರಶ್ನೆ ಮಾಡ್ಕೊಂಡಿದ್ದೀನಿ. ಜೊತೆಗೆ ನನ್ನಲ್ಲಿ ಏನು ಭಾವಗ ಅರಳುತ್ತದೆ, ಒಂದೊಂದು ಸಲ ಯಾವ ಸಾತ್ವಿಕ ಕೋಪ ಇದೆ ನನಗೆ, ಅದೆಲ್ಲವೂ ಕೂಡ ನನ್ನನ್ನೇ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೀನಿ. ನಾನು ಮಾಡ್ತಾ ಇರುವುದು ಸರಿನಾ ಅಂತ ಹೇಳೋದನ್ನು ಕೂಡ ಪ್ರಶ್ನೆ ಮಾಡ್ಕೊಂಡಿದ್ದೀನಿ. ನನ್ನನ್ನೇ ನಾನು ಹೊರಗೆ ಹಚ್ಚಿಕೊಂಡಿದ್ದೀನಿ. ನನ್ನ ತಪ್ಪುಗಳನ್ನು ನಾನು ಮನನ ಮಾಡಿಕೊಂಡಿದ್ದೀನಿ. ನಾನು ಇನ್ನಷ್ಟು ಸರಿ ಮಾಡಬೇಕು ಅನಿಸಿದ್ದು, ಮಾತಾಡಿದ್ದು ಸಾಲದು ಅಂದುಕೊಂಡದ್ದು ಇದೆ. ನಾನು ನನ್ನ ಊರು ಕೊಡಗು, ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ. ನನಗೆ ಪುನರ್ಜನ್ಮದಲ್ಲಿ ನಂಬಿಕೆನೋ ನಂಬಿಕೆ ಇಲ್ವೋ ಅದೆಲ್ಲ ಗೊತ್ತಿಲ್ಲ, ಆದರೆ ನಾನು ಹಿಂದೂ ಧರ್ಮದ ಪ್ರತಿಪಾದಕ, ಅದು ನನ್ನ ತಾಯಿ, ಹಿಂದೂ ಧರ್ಮ ನನ್ನ ತಾಯಿ. ನನಗೆ ಪುನರ್ಜನ್ಮ ಏನಾದರೂ ಇದ್ದರೆ ಮತ್ತೊಮ್ಮೆ ಕೊಡಗಿನಲ್ಲೇ ಹುಟ್ಟಿಸು ಅಂತ, ಮತ್ತು ಅದು ಕೊಡವನಾಗಿಯೇ ಹುಟ್ಟಿಸು. ಇದರ ಬಗ್ಗೆ ನನಗೆ ಅತೀವವಾದ ಪ್ರೇಮ ಇದೆ. ಅದು ಕಮ್ಯುನಲ್ ಆಗಿ ಯೋಚನೆ ಮಾಡೋದು ಬೇಡ, ಯಾರು ಸಂಕುಚಿತವಾಗಿ ಯೋಚನೆ ಮಾಡೋದು ಬೇಡ. ನನಗೆ ಯಾಕೆ ಇಷ್ಟ ಅಂದರೆ ಅಂಥ ಜಾಗದಲ್ಲಿ ಹುಟ್ಟೋದು ಅಪರೂಪ ಅಂತ ನನಗೆ ಅನಿಸಿದೆ. ಒಂದು, ನಾನು ಪೊನ್ನಂಪೇಟೆಯಲ್ಲಿ ಹುಟ್ಟಿದೆ. 1961 ನಾನು ಹುಟ್ಟಿದೆ. ನಾನು ಹುಟ್ಟಿದ್ದು ರಾಮಕೃಷ್ಣ ಆಶ್ರಮದ ಒಂದು ಪೊನ್ನಂಪೇಟೆಯಲ್ಲಿ ಶಾರದಾ ಆಶ್ರಮ ಅಂತೇಳಿದ ಆಸ್ಪತ್ರೆ ಇದೆ, ಅದರ ಕೊಠಡಿಯಲ್ಲಿ ನಾನು ಹುಟ್ಟಿದ್ದು. ಹಾಗಾಗಿ ರಾಮಕೃಷ್ಣ ಆಶ್ರಮದ ನೆಲೆಯಿಂದ ನಾನು ಹುಟ್ಟಿ ಬಂದೆ ಅಂತ ಹೇಳೋದು ಕೂಡ ನನಗೆ ಒಂದು ಭಾವ ಅರಳುತ್ತದೆ. ನನಗೆ ನನ್ನ ಕುಟುಂಬ ಬಡತನದ ಕುಟುಂಬ ಏನಲ್ಲ, ಮಧ್ಯಮ ವರ್ಗದ ಕುಟುಂಬ. ಬಡತನಕ್ಕೆ ನನಗೆ ಏನು ತೊಂದರೆ ಇಲ್ಲ. ಊಟ ತಿಂಡಿ, ಆಗಿನ ಕಾಲದಲ್ಲಿ ಅಪ್ಪ ಒಂದು ಥರದ ನಾಯಕನಾಗಿದ್ದವನು, ಹೀಗಾಗಿ ನನಗೆ ಆ ಬಡತನ ಅಂತ ಹೇಳೋದು ಗೊತ್ತಿಲ್ಲ. ಆದರೆ ನಂತರ ಬಡತನ ನಾನು ಅನುಭವಿಸಿದೆ, ಬಡತನವೂ ಗೊತ್ತಿರಬೇಕಲ್ವ, ಅನುಭವಿಸಿದೆ. ನಾನು ನನ್ನ ಅಪ್ಪ ಚಂಗಪ್ಪ, ನನ್ನ ತಾಯಿ ತಂಗಮ್ಮ ಅಂತ. ನನ್ನ ಅಪ್ಪ ಅಲ್ಲಿ ಊರಿನಲ್ಲಿ ಕೊಡವ ಭಾಷೆಯಲ್ಲಿ ತಕ್ಕರು ಅಂತ ಕರೀತಾರೆ. ತಕ್ಕರು ಅಂದರೆ ಊರಿನ ಮುಖ್ಯಸ್ಥ ಅಂತ, ಊರು ತಕ್ಕ, ನಾಡು ತಕ್ಕ, ದೇಶ ತಕ್ಕ ಅಂತ ವರ್ಗಿಗಳಿಗೆ. ನಮ್ಮ ತಂದೆ ಮೂರು ನಾಡುಗಳ ತಕ್ಕ, ಆತ ಅದ ಅಧ್ಯಕ್ಷತೆ ವಹಿಸ್ತಾನೆ ನಮ್ಮ ಹಬ್ಬ ಹರಿದಿನಗಳಲ್ಲಿ ಅಥವಾ ಊರಿನ ಪಂಚಾಯಿತಿಗಳನ್ನು ಬಂದಾಗ ಪಂಚಾಯಿತಿ ಕಟ್ಟೆಗಳಲ್ಲಿ.
ಲಕ್ಷಾಂತರ ಕೇಸುಗಳನ್ನು ನನ್ನ ಅಪ್ಪ ಪರಿಹರಿಸಿದ್ದಾರೆ. ಕೋರ್ಟಿಗೆ ಇಲ್ಲ ಅಲ್ಲಿ, ಆಗ ಕೋರ್ಟ್ ಅಂತ ಹೇಳೋದು ಸೆಕೆಂಡ್ರಿ. ಅಲ್ಲೇ ಗಂಡ ಹೆಂಡತಿ ಜಗಳ ಆಗಿರ್ಬೋದು, ಆಸ್ತಿ ವ್ಯಾಜ್ಯ ಆಗಿರ್ಬೋದು. ನಮ್ಮಲ್ಲಿ ಬಹುತೇಕ ಆಸ್ತಿ ವ್ಯಾಜ್ಯ, ಅಣ್ಣ ತಮ್ಮರ ಆಸ್ತಿ ವ್ಯಾಜ್ಯ ಇದನ್ನೆಲ್ಲ ಅಪ್ಪ ತೀರಿಸಿದ್ದು ಇದೆ. ಇದನ್ನೆಲ್ಲ ನೋಡ್ತಾ ನನ್ನ ಅಪ್ಪಂದು ಗಟ್ಟಿ ಸ್ವರ, ನನ್ನಷ್ಟು ಅಲ್ಲ, ನನಗಿಂತ ದೊಡ್ಡ ಶರೀರ, ಹಾಗಾಗಿ ಧ್ವನಿ ದೊಡ್ಡದು. ಒಂದು 100 ಜನರ ಮಧ್ಯೆ ಮೈಕಿಲ್ಲದೆ ಮಾತಾಡಿ ಅವರನ್ನೆಲ್ಲ ಕೇಳಿ ಇಲ್ಲಿ ಅಂತ ಹೇಳಿದ್ರೆ ಎಲ್ಲರೂ ಕೇಳುವ ಧ್ವನಿ ಆಯಿತು. ನಿಮ್ಮದು ಹಾಗೆ ಇದೆ ಕೇಳಿ. ನನ್ನ ಅಪ್ಪ ಮಾತಿ ಮಾತಿ ನಮ್ಮ ಕೊಡವ ಭಾಷೆಯಲ್ಲಿ ಒಂದೇ ಪರಂದಚ್ಚಕ್ಕೆ ತಕ್ಕ ಗಳತಚ್ಚಕ್ಕೆ ಮಣ್ಣು ನೆಪ್ಪು ಚಿಡಿ ಅಂತ, ಅಂದರೆ ಅಗದಷ್ಟು ಮಣ್ಣು ಆಡಿದಷ್ಟು ಮಾತು, ವೇಸ್ಟ್ ಅದು ನಿಲ್ಲಿಸಿ ಅಂತ ಸೈಲೆಂಟ್ ಆಗಿಬಿಡ್ತಾರೆ. ಸೊ ಇದನ್ನೆಲ್ಲ ನೋಡ್ತಾ ಬಂದವ್ರು ಅದು ಅದು ಜೆನೆಟಿಕಲ್ಲಿ ಬಂದಿದೆ. ನನ್ನ ಇಬ್ಬರು ಸಹೋದರರು ಆರ್ಮಿಯಲ್ಲಿ, ನಾವು 5 ಜನ ಮಕ್ಕಳು ಪಂಚಪಾಂಡವ್ರ ಥರ 5 ಜನ, ಅದರಲ್ಲಿ ನಾನು ಲಾಸ್ಟ್ ಬಟ್ ಒನ್. ಕೊನೆಯವನು ಕೂಡ ಆರ್ಮಿಯವನು, ನನ್ನ ಆರ್ಮಿಯವನು. ಹಾಗಾಗಿ ನಮ್ಮದು ತುಂಬ ಕುಟುಂಬ. ನನ್ನ ತಾಯಿ ತಂಗಮ್ಮ ಕೃಷಿ ಪ್ರೇಮಿ, ಅವಳು ಅವಳು ಬಿತ್ತಿದ್ದೆಲ್ಲ ಬೆಳೆ, ಯಾವುದನ್ನು ದುಡ್ಡಿಗೆ ತಗೊಳ್ಳೋದಿಲ್ಲ, ತರಕಾರಿ ಎಲ್ಲ ಮನೆಯಲ್ಲೇ. ಮತ್ತು ಕಾರ್ಮಿಕರನ್ನೆಲ್ಲ ಮಕ್ಕಳಂತೆ ನೋಡೋದು, ಅವರು ತಿನ್ನೋದನ್ನು ನೋಡಿ ಎಂಜಾಯ್ ಮಾಡೋದು ನಮ್ಮ ತಾಯಿ ಆ ಥರ. ಅವರಿಗೆ ಅವರೆಲ್ಲ ಸಂಜೆ ಬಂದಾಗ ಅವರಿಗೆ ಒಂದು ರೊಟ್ಟಿ ಒಂದು ಕಾಫಿ ಕೊಡದಿದ್ದರೆ ತಾಯಿಗೆ ಸಮಾಧಾನವೇ ಇಲ್ಲ. ಸಂಬಳ ಗಂಬಳ ಕೇಳೋದಿಲ್ಲ. ಮನೆಗೆ ಯಾರಲ್ಲೋ ವ್ಯಾಪಾರಕ್ಕೆ ಬರ್ತಾರೆ, ಬಾಳೆ ಗಿಳೆ ಅದೆಲ್ಲ ನನ್ನ ತಾಯಿದೆ ವ್ಯವಹಾರ. ನನ್ನ ತಾಯಿ ಒಂದು ಆರ್ಥಿಕ ಕುಟುಂಬ, ಆರ್ಥಿಕವಾಗಿ ತನಗೇನು ಬೇಕು ತಾನು ಸಂಪಾದನೆ ಮಾಡಿಕೊಳ್ಬಲ್ಲರು. ಕೋಳಿಯ ಸಾಕಿಯೋ ಹಂದಿ ಸಾಕಿ ಅದನ್ನೆಲ್ಲ ಅಪ್ಪ ಕೇಳ್ತಾ ಇರಲಿಲ್ಲ, ಅಪ್ಪದ್ದು ಬೇರೆ ಕಾಫಿ ಇದು. ಈ ಥರದ ಒಂದು ಕುಟುಂಬದಲ್ಲಿ ನಾನು ಬಂದೆ. ಭಾಳ ಸಂಸ್ಕಾರಯುತ ಕುಟುಂಬ. ನನ್ನಪ್ಪ ಬೆಳಗಿನ ಹೊತ್ತು ಜೈಮಿನಿ ಭಾರತ ಮತ್ತು ರಾಮಾಯಣವನ್ನು ಬಾಯಿಪಾಠ ಮಾಡಿಕೊಂಡಿದ್ದ. ಒಂಥರದ ಅಪ್ಪನದೇ ಶ್ಲೋಕ ಅದು, ಅದನ್ನು ಕಾವ್ಯಮಯವಾಗಿ ಹಾಡ್ತಾ ಇದ್ದ. ಎರಡು ಕಾರಣಕ್ಕಾಗಿ ನನ್ನಪ್ಪ ಹಾಡ್ತಾ ಇದ್ದ, ಒಂದು ಅಪ್ಪನ ಭಕ್ತಿಯ ಪರ ಇದು, ಇನ್ನೊಂದು ಮಲಗಿದವರನ್ನು ಎಬ್ಬಿಸಲಿಕ್ಕೆ. ಎರಡು ಕಾನ್ಸಿಯಸ್ ಆಗಿತ್ತು. ಯಾಕೆ ಇನ್ನೂ ಮಲಗಿದ್ದೀರಿ ಅಂತೇಳಿ ಅಪ್ಪ ಜೋರಾಗಿ ಅದನ್ನು ಉದಯವಾಣಿ ಉದ್ಘರಿಸ್ತಿದ್ದ. ಹೀಗಾಗಿ ನಾವೆಲ್ಲ ಎದ್ದು ಬಿಡ್ತಿದ್ವಿ ಓದೋಕ್ಕೋ ಇನ್ನೊಂದು ಕೆಲಸ. ಇವನ್ ತಾಯಿ ಕೂಡ ಅಪ್ಪನ ಅಪ್ಪ ಸುರು ಆಯ್ತು ರೀ ಪಪ್ಪಂದು ಹೇಳಿ ಅಂತ ಹೇಳ್ತಾರೆ. ಹಾಗೆ ಒಂಥರದ ಚಂದದ ವಾತಾವರಣದಲ್ಲಿ ನಾನು ಬೆಳೆದೆ. ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸಗಳೆಲ್ಲ ಅಲ್ಲೇ, ನಾನು ಕನ್ನಡ ಮೀಡಿಯಮಲ್ಲೇ ಓದಿದೆ, ಪೊನ್ನಂಪೇಟೆಯಲ್ಲೇ ಆಯಿತು. ಡಿಗ್ರಿ ಅಂತ ಹೇಳೋದು ಗೋಣಿಕೊಪ್ಪಲಿಗೆ. ನಾನು ಡಿಗ್ರಿಗೆ ಬಂದಾಗ ನನಗೆ ಸಾಂಸ್ಕೃತಿಕವಾಗಿ ಈ ಹಿನ್ನೆಲೆ ಇತ್ತಲ್ವ, ಈ ಅಪ್ಪನ ಶ್ಲೋಕಗಳು, ನನ್ನ ಚಂದದ ಕೃಷಿ, ಒಂದು ಕಾಫಿ, ಒಂದು ಭತ್ತ ಬೆಳೆಯೋದು, ಮತ್ತು ಆ ಮನೆ ಸುತ್ತಲೂ ತರಕಾರಿಗಳು, ಎಲ್ಲವನ್ನು ತಾಯಿ ಬೆಳೆಸ್ತಿದ್ದಳು. ಒಂದು ಕುಂಬಳಕಾಯಿ ಬೇಕಾ, ಸೌತೆ ಬೇಕಾ, ಮೆಣಸು ಬೇಕಾ, ಬದನೆ ಬೇಕಾ, ಏನು ಬೇಕು ನಮಗೆ ಅಲ್ಲಿ ಲಭ್ಯ ಇರ್ತದೆ. ಕೋಳಿ ಕೋಳಿ ಮಾಂಸಕ್ಕೆ ನಮ್ಮ ಮನೆಯದೇ ಕೋಳಿ, ಇನ್ಯಾವುದಾದ್ರು ಪೋರ್ಕ್ ತಿನ್ನಬೇಕಾದ್ರೆ ನಮ್ಮ ಮನೆಯದೇ ಹಂದಿ, ಎಲ್ಲವನ್ನು. ಮತ್ತು ಒಂದು 50-60 ಹಸುಗಳು, ಹಾಲು ಮಾರೋದಿಲ್ಲ, ಇನ್ನೂ ವಿಶೇಷ ಹಾಲನ್ನು ಮನೆ ಸುತ್ತಮುತ್ತಲೆಲ್ಲ ಬಂದು ಮುಸ್ಲಿಮರಾದಿಯಾಗಿ, ನಮ್ಮಲ್ಲಿ ಕನ್ವರ್ಟೆಡ್ ಮುಸ್ಲಿಮ್ಸರ್ ಇದ್ದಾರೆ, ಹೌದು, ಅವರೆಲ್ಲ ಆದಿಯಾಗಿ ಬಂದು ತಗೊಂಡೋಗೋದು, ಅವ್ವ ಅವ್ವ ಅಂತೇಳಿ ಅವರ ಭಾಷೆಯಲ್ಲಿ ಮಾತಾಡ್ತಾ ತಗೊಂಡೋಗೋದು, ಬೆಣ್ಣೆಯನ್ನು ಕೊಡೋದು, ಈ ಒಂಥರದ ಈ ಸಮೃದ್ಧಿ ಅಂತ ಹೇಳೋದಿದೆಯಲ್ಲ. ಈಗೆಲ್ಲ ನನಗೆ ಇದೆಲ್ಲ ನೋಡುವಾಗ ಇದೆಂತ ಬಾಳು ಅಂತ, ಇದೆಂತ ಬಾಳು, ಕರೆಕ್ಟ್, ನಾಯಿ ಬಾಳ ಅಂತ, ಸೊಗಸಿನ ಬಾಳಲ್ಲ. ನಿಮಗೆ ದುಡ್ಡು ಜಾಸ್ತಿ ಇದೆ ಕೈಯಲ್ಲಿ ಎಲ್ಲರದು, ಆದರೆ ಚಂದದ ಬಾಳಿಲ್ಲ, ಸೊಗಸಿನ ಬಾಳಿಲ್ಲ. ಅವ್ರು ಜಗಳಾಡ್ತಿದ್ರು ಅಪ್ಪ ಅಮ್ಮ, ಡಿವೋರ್ಸ್ ಆಗೋದಿಲ್ಲ ಅಂತ ಜಗಳಾಡ್ತಿದ್ರು ಅಲ್ಲ, ಹಾಂ, ತುಂಬ ಜಗಳಾಡ್ತಿದ್ರು. ಆ ಜಗಳಕ್ಕೊಂದು ಅರ್ಥ ಇರ್ತಿತ್ತು, ಆದರೆ ಸಂಜೆ ಹೊತ್ತು ರಾಜಿ ಆಗಿಬಿಡ್ತಿದ್ರು. ಯಾರಿಗೂ ಗೊತ್ತಿಲ್ಲ ಅವ್ರು ರಾಜಿ ಆಗಿರೋದು, ಅವ್ರು ರಾಜಿ ಆಗಿರೋದು ಯಾರು ಗೊತ್ತಿಲ್ಲ. ಅದೇ ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಲ್ಲಿ ಹಿರಿಯರ ಗಾದೆ ಇದೆಯಲ್ಲ, ಅದು ಅಕ್ಷರಶಃ ಆಗಿರ್ತಿತ್ತು, ಅಕ್ಷರಶಃ ಆಗಿರ್ತಿತ್ತು. ಅದಕ್ಕೆ ಒಂದು ಆ ಗಾದೆಗೆ ಅರ್ಥ ಇರ್ತಿತ್ತು, ಅವರಿಗೆ ಆ ಮನಸ್ಸಿನಲ್ಲಿ ಕ್ಲೇಷ ಇರ್ತಿರಲಿಲ್ಲ. ಬಂದ ಜನರಿಗೆ ಕಾಫಿ ಕೊಟ್ಟದೆ ಕಳಿಸಿದ್ದೇ ಇಲ್ಲ, ಕುಡಿಯಲೇಬೇಕು. ಏ ನಾನು ಮನೆಯಿಂದ ಕುಡಿದು ಆಯಿತು, ಕುಡ್ದು ಬಂದಿದ್ದೆ, ಇದು ಸ್ವಲ್ಪ ಕುಡಿ, ಇಲ್ಲದ್ರೆ ನಾನು ಶತ್ರು ಅಂತ ನೀವು ಭಾವಿಸ್ತೀಯ. ಹೀಗೆ ಬಂದವರಿಗೆ ಒಂದು ಚೊಂಬಲ್ಲಿ ನೀರು ತಗೊಂಡೋಗಿ ಅಲ್ಲಿ ಇಟ್ಟು ನೀನು ಕಾಲು ತೊಳೆಯಪ್ಪ ಅಂತ ಹೇಳೋದ್ರ ಮೂಲಕ ಎಲ್ಲರನ್ನೂ ಸಮಭಾವದಿಂದ, ಜಾತಿಯೇ ಇಲ್ಲ ಅಲ್ಲಿ, ಸಂಸ್ಕಾರ ಕೊಡವ ಅಂತ ಹೇಳೋದು ಜಾತಿಯೇ ಇಲ್ಲ. ಅವನೊಬ್ಬ ಮುಸ್ಲಿಮು ಕೂಡ ಬರ್ತಾ ಇದ್ದ ಅವ್ವ ಅಂತ ಹೇಳ್ಕೊಂಡು, ಅವನೇನೋ ಕೇಳ್ಕೊಂಡು ಹೋಗ್ತಿದ್ದ, ಅಕ್ಕಿಯೋ ನುಚ್ಚಿಯೋ ಅವನಿಗೆ ಕೇಳ್ಕೊಂಡು ಹೋಗ್ತಿದ್ದ, ಅವನೇ ಅವನಲ್ಲಿರೋದು ಏನೋ ತಂದು ಕೊಡ್ತಾ ಇದ್ದ, ಅವಲಕ್ಕಿಯೋ ಇತ್ಯಾದಿ ತಂದು ಕೊಡ್ತಿದ್ದ. ಹೀಗೆ ಅಂಥ ವಾತಾವರಣ, ಚಂದದ ವಾತಾವರಣದಲ್ಲಿ ಕಾಲೇಜಿಗೆ ದಿನಗಳು ಬಂದಾಗ
ಕಾಲೇಜು ದಿನಗಳ ಹೊತ್ತಿಗೆ ಒಂದು ರಾಜಕೀಯ ವಿಪ್ಲವ ನಡೆದು ಹೋಯಿತು ನಮ್ಮಲ್ಲಿ ರಾಜ್ಯದಲ್ಲಿ. ಅದು ದೇವರಾಜ ಅರಸು ಮುಖ್ಯಮಂತ್ರಿಯಾಗಿದ್ದವರನ್ನು ಶ್ರೀಮತಿ ಇಂದಿರಾ ಗಾಂಧಿ ಇಳಿಸಿ ತನ್ನ ಒಬ್ಬ ಬಂಟನನ್ನು ಮುಖ್ಯಮಂತ್ರಿಯಾಗಿ ನೇಮಿಸಿಬಿಟ್ರು. ಅವನು ಗುಂಡೂರಾವ್ ಅವರು ದಾಂಧೂಮ್ ಮುಖ್ಯಮಂತ್ರಿ ಅಂತ ಹೆಸರು. ಹೆಲಿಕಾಪ್ಟರನ್ನು ಯಚೇತವಾಗಿ ಬಳಸಿದವರು ಅವರು ಗುಂಡೂರಾವ್. ನನಗೀಗಲೂ ನೆನಪಿದೆ, ನಾನು 8ನೇ ಕ್ಲಾಸ್ನಲ್ಲಿ 9ನೇ ಕ್ಲಾಸ್ನಲ್ಲಿ ಇದ್ದೆ ಅಂತ ಅನಿಸ್ತಾ ಇದೆ ನನಗೆ. ಅಲ್ಲಲ್ಲ, ನಾನು ಅಲ್ಲಲ್ಲ ಕಾಲೇಜಿಗೆ ಹೋಗಿದ್ದೆ, ನಾನು ಇನ್ನೇನು ಕಾಲೇಜಿಗೆ ಎಂಟ್ರಿ ಆಗಿದೆ. ಆಗ ಗುಂಡೂರಾವ್ ನರಗುಂದ ನವಲಗುಂದ ಅಂತೇಳಿ ಒಂದು ಜಾಗ, ಅಲ್ಲಿ ರೈತರು ಏನೋ ಒಂದು ಕಾರಣಕ್ಕೆ ದಂಗೆ ಎದ್ದರು, ಡಿ ಸಿ ಎಫ್ ಕಚೇರಿಗೆ ಮುತ್ತಿಗೆ ಹಾಕಿದರು, ಅಲ್ಲಿ ಹಲ್ಲೆಗಳಾದವು, ಇದರ ಪರಿಣಾಮ ಗೋಲಿಬಾರ್ ಆಯಿತು, 18 ರೈತರು ಸತ್ತೋದ್ರು. ಅದು ನಿಮಗೆ ಗೊತ್ತಿರಬಹುದು, ಗೊತ್ತು, ಚೆನ್ನಾಗಿ ಗೊತ್ತು, ಚೆನ್ನಾಗಿ ಗೊತ್ತು. ನರಗುಂದ ನವಲಗುಂದ, ಹೌದು, ಅದು ದೊಡ್ಡ ಸುದ್ದಿ. ಅದು ಅವರ ಡಿಫೇಮ್, ಅವರಿಗೆ ಕೆಟ್ಟ ಹೆಸರು ಬರಲಿಕ್ಕೆ ಕಾರಣ. ಆದರೂ ಅವರು ಮಜಾ ಮುಖ್ಯ, ನಾನು ಕೋಳಿ ಬ್ರಾಹ್ಮಣ ಅಂತ ಹೇಳ್ತಿದ್ರು ಯಾರು ಗುಂಡೂರಾವ್, ಒಂಥರ ಮಜಾದ ಮುಖ್ಯಮಂತ್ರಿ. ಸ್ವಿಮ್ಮಿಂಗ್ ಪೂಲ್ ಉದ್ಘಾಟನೆ ಮಾಡಿ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಜಂಪ್ ಮಾಡಿ ಈಜಿ ಉದ್ಘಾಟನೆ ಮಾಡೋದು. ಪತ್ರಕರ್ತರು ಅವ್ರ ವಿರುದ್ಧ ಬರೆದ್ರೆ ಪತ್ರಕರ್ತರನ್ನೆಲ್ಲ ಸಮುದ್ರಕ್ಕೆ ಸೇರಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇನ್ನೂ ಹೇಗೆ ಉದ್ಘಾಟನೆ ಮಾಡೋದು ಅಂತ ಕೇಳಿದ್ದ ಅವರು. ನನ್ನನ್ನು ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಬಂದಿದ್ದೆ, ಸ್ವಿಮ್ ಮಾಡಿ ತೋರಿಸ್ತೀನಿ ಅಂತ. ಒಂಥರದ ಆಗ ಆ ರೈತರ ಪರವಾಗಿ ಒಂದು ದೊಡ್ಡ ಜಾಥಾವನ್ನು ದೇವರಾಜ ಅರಸು ಏರ್ಪಡಿಸಿದರು. ಅವರನ್ನು ರಾಜಕೀಯವಾಗಿ ಅವಮಾನಿಸಲಾಗಿತ್ತು ಕಾಂಗ್ರೆಸ್ ಶ್ರೀಮತಿ ಇಂದಿರಾ ಗಾಂಧಿ ಅರಸು ಕಾಂಗ್ರೆಸ್ ಅಂತ ಪಾರ್ಟಿ ಕಟ್ಕೊಂಡು. ಆಗ ನಮ್ಮ ಕಾಲೇಜಿಗೆ ಒಬ್ಬರು ಲೆಕ್ಚರರ್ ಬಂದಿದ್ದರು, ಅವರು ಸಮುದಾಯ ಕಮ್ಯುನಿಸ್ಟ್ ಅವ್ರ ಲೆಕ್ಚರರ್. ನಮಗಾಗ ಕಮ್ಯುನಿಸ್ಟ್ ಅದು ಇದು ಗೊತ್ತಿರಲಿಲ್ಲ, ಈಗಿನ ಥರದ ಈ ಲೆಫ್ಟ್ ರೈಟಿನ ವಿಚಾರ ಗೊತ್ತಿರಲಿಲ್ಲ. ಅದು ಅವರು ಒಂದು ನಾಟಕವನ್ನು ನಮಗೆ ಸಿದ್ಧಪಡಿಸಿದರು, ಎ ಎಂ ಇಂದ್ರಜಿತ್ ಅಂತ. ಅದು ನನ್ನ ಮೊದಲ ರಂಗ ಪ್ರವೇಶ. ಅಂದರೆ ನನಗೆ ಆಗ ಕಾವೇರಿ ನಮ್ಮ ಕಾಲೇಜು ಹೇಗೆ ಅಂದರೆ, ನಮ್ಮ ಕೊಡುಗೆ ಹೇಗೆ ಅಂದರೆ, ಅವ್ರಿಗೆ ಎರಡು ಫ್ಯಾಷನ್ಗಳಿವೆ. ಒಂದು, ನಾನು ಹುಟ್ಟಿದರೆ ಯೋಧನಾಗಿ ಹುಟ್ಟಿ ಸಾಯಬೇಕು ಅಂತ. ಇನ್ನೊಂದು, ಅಪ್ರತಿಮ ಪ್ರೀತಿಯಿಂದ ಬೆಳೆಸಿಕೊಂಡ ಹಾಕಿ ಕ್ರೀಡೆ. ಈ ಎರಡು ಫ್ಯಾಷನ್ ಅವರಿಗೆ. ಅದಕ್ಕೆ ನಮ್ಮಲ್ಲಿ ಒಂದು ಕೊಡವರಲ್ಲಿ ಗಾದೆ ಇದೆ, ಆಣ್ ಪಡೆಲು ಚಾವೊಂಡು ಪೊಣ್ಣು ಪೆತ್ತದ ಚಾವೊಂಡು. ಅಂದ್ರೆ ಅರ್ಥ, ಗಂಡಾಗಿ ಹುಟ್ಟಿದವನು ಯುದ್ಧ ಭೂಮಿಯಲ್ಲಿ ಸಾಯಬೇಕು, ಹೆಣ್ಣಾಗಿ ಹುಟ್ಟಿದವಳು 10 ವೀರ ಪುತ್ರನನ್ನು ಹೆತ್ತು ಸಾಯಬೇಕು. ವಾಹ್, ಇದು ನಮ್ಮ ಗಾದೆ, ಇದು ಕೊಡವ ಗಾದೆ. ಅದರ ಸಾರ್ಥಕತೆಯನ್ನು ಅವ್ರು ಪಡಿಬೇಕು ಅಂತ ಹೇಳೋದು ಅವರ ಜೀವನ. ನೀನು ಯಾಕೆ ನೀನು ಮದುವೆಯಾಗಬೇಕು, ಮದುವೆಯಾಗಿ ವೀರ ಪುತ್ರನನ್ನು ದೇಶ ಸೇವೆಗೆ ಹೆತ್ತು ಸತ್ತು ಬಿಡು, ನಿನ್ನ ಭೂಮಿ ನಿನ್ನ ಸಾರ್ಥಕತೆ ಆಯ್ತು, ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ನಾವು ತಿಳ್ಕೊತೇವೆ. ನೀನು ಯುದ್ಧ ಭೂಮಿಗೆ ಹೋಗು, ಅಲ್ಲಿ ಸಾಯಿ, ಅಥವಾ ಸಾಯದೇ ದೇಶ ಸೇವೆ ಮಾಡಿ ಬಾ, ಇದು ನಿನ್ನ ಸಾರ್ಥಕತೆ. ಎಂತ ಕಲ್ಪನೆ ನೋಡಿ, 10 ಯೋಧರನ್ನ ದೇಶಕ್ಕೆ ಕೊಡಬೇಕು, ನೀನು ಕೊಡಬೇಕು ಅಂತ, ಅದು ಕೊಡಬೇಕು ಅಂತ. 10 ಪೆತ್ತದ ಪದೆಲಳೆಪು ಅಂತ ಹೇಳ್ತಾರೆ. ಅಂದರೆ ಅದು ಇನ್ನೊಂದು ಗಾದೆ, 10 ಹೆತ್ತು ನೀನು ಪೀಠದಲ್ಲಿ ಕೂರು, ನೀನು ರಾಣಿಯಾಗು, ನೀನು ಮಹಾರಾಣಿಯಾಗು ಅಂತ. ಅದು ಒಂದು ಭಾವ ಇದೆ ಈ ಥರದ ಇದರಲ್ಲಿ. ಆ ಹೊತ್ತಿಗೆ ಇವರು ಒಂದು ಏಮ್ ಇಂದ್ರಜಿತ್ ನಾಟಕ ಮಾಡಿ, ನಾನು ಈ ಎರಡು ಫ್ಯಾಷನ್ ಇರುವವನು ಈ ಕಲ್ಚರ್ ಫೀಲ್ಡಿಗೆ ಬಂದೆ. ನಾನು ಆರ್ಮಿಗೆ ಸೆಲೆಕ್ಟ್ ಆಗಲಾರೆ, ಯಾಕೆಂದರೆ ನನ್ನ ಹೈಟ್ ಸಾಲದು ಮತ್ತು ಆ ಥರದ ದೇಹ ನನಗಿರಲಿಲ್ಲ. ಒಂದು ಆರ್ಮಿಗೆ ಫಿಟ್ ಆಗುವಷ್ಟು ನನಗಿರಲಿಲ್ಲ. ನನಗಿತ್ತು, ನಾನು ಓದಿದ್ದು ಮಿಲಿಟರಿ ಸೈನ್ಸ್. ಅಲ್ಲಿ ಕಾವೇರಿ ಕಾಲೇಜಿನಲ್ಲಿ ಒಂದು ಸಬ್ಜೆಕ್ಟ್, ಅದು ಮೇಜರ್ ಸಬ್ಜೆಕ್ಟ್ MEG, ಮಿಲಿಟರಿ ಸೈನ್ಸ್, ಇಕನಾಮಿಕ್ಸ್, ಜಿಯೋಗ್ರಫಿ. ಈ ಡಿಗ್ರಿಗೆ 3 ಸಬ್ಜೆಕ್ಟ್ ಅಲ್ವಾ, ಇದು ಲ್ಯಾಂಗ್ವೇಜ್ ಇರ್ತದೆ, 3 ಲ್ಯಾಂಗ್ವೇಜ್. ಆದರೆ ನಂದು ಸಬ್ಜೆಕ್ಟ್ ಮಿಲಿಟರಿ ಸೈನ್ಸ್. ಈ ಮಿಲಿಟರಿ ಸೈನ್ಸ್ ಓದ್ಕೊಂಡು ನ್ಯಾವಲ್, ಇದು ಆರ್ಮಿ, ಏರ್ಫೋರ್ಸ್, ಮಿಲಿಟ್ರಿ, ಅಲ್ಲ ಆರ್ಮಿ, ಏರ್ಫೋರ್ಸ್, ನೇವಿ, ಈ 3 ಸಬ್ಜೆಕ್ಟ್ ಇರ್ತವೆ. ಅದ್ರ ಓದ್ಕೊಂಡು ನಾನು ಈ ಕಲ್ಚರ್ ಫೀಲ್ಡಿಗೆ ನಾಟಕಕ್ಕೆ ಸೇರ್ಕೊಂಡು, ನಾಟಕಕ್ಕೆ ಸೇರ್ಕೊಂಡಿದ್ದಂದರೆ ಆ ಮೇಷ್ಟ್ರು ಬಂದು ನಾಟಕ ಕರೆದ್ರು, ಹೋಗೋರು ಯಾರು ಈ ನಾಟಕ ಗಿಟಕೆಲ್ಲ, ಅಲ್ಲಿ ಯಾರಿಗೂ ಹೋಗಿ ಬರೋಲ್ಲ, ಅದೆಲ್ಲ ಟೈಮ್ ವೇಸ್ಟಿನ ಕ್ರಿಯೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಹಾಗಾಗಿ ಯಾರು ಹೋಗಿಲ್ಲ, ನಾನು ಹೋದೇ ಸೆಲೆಕ್ಟ್ ಹಾಕ್ಕೊಂಡೆ. ಹಾಗಾಗಿ ಅಲ್ಲಿ ಆಯ್ಕೆಯ ಪ್ರಶ್ನೆ ಇಲ್ಲ. ಇಲ್ಲ, ಸೊ ಅದರಲ್ಲಿ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಬಂತು. ಅದಾದಮೇಲೆ ಈ ದೇವರಾಜ ಅರಸು ಅವರ ಮೂಮೆಂಟ್ ಆಗ್ತಿದ್ದಾಗ ನಾವು ಸೃಷ್ಟಿ ಅಂತೇಳಿ ನಾವೇ ಒಂದು ಸ್ಟ್ರೀಟ್ ಪ್ಲೇನ ಮಾಡಿದ್ವಿ. ಸೃಷ್ಟಿ ಅಂದರೆ ನೀ ಎಷ್ಟು ಜನರನ್ನು ಕೊಲ್ಲು, ನಾವು ಮತ್ತೆ ಮತ್ತೆ ಹುಟ್ಟಿ ಬರ್ತೇವೆ. ನಾವು ರೈತರು ಬಿತ್ತನೆ ಬೀಜದ ಥರ ಬಿತ್ತಿದಲ್ಲಿ ಬೆಳೆಯುತ್ತೇವೆ ನಾವು, ಬಿತ್ತಬೇಕಷ್ಟೇ. ಇದು ಬೀದಿ ನಾಟಕ. ಬೀದಿ ನಾಟಕ ಮಾಡಿ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋಗಿ ಅಲ್ಲಿ ದೇವರಾಜ ಅರಸು ಅವರ ಜಾಥಾದಲ್ಲಿ ಭಾಗವಹಿಸಿದ್ವಿ.
ನಮ್ಮ ಮುಖ್ಯಮಂತ್ರಿ ವಿರುದ್ಧವೇ ನಾವು ಪ್ರತಿಭಟಿಸಿದೀವಿ. ಆಗಲೇ ಪ್ರತಿಭಟನೆಯ ನನಗೆ ಇದು ಮಾನಸಿಕ ಸ್ಥಿತಿ ಇತ್ತು. ಅವನು ಮಾಡಿದ ತಪ್ಪು ನಮ್ಮ ಜಿಲ್ಲೆಯವನಾದರೂ ಅವನ ವಿರುದ್ಧವೇ ಕ್ಯಾಂಪೇನ್ ಮಾಡಿದೀವಿ, ಅವನನ್ನು ಸೋಲಿಸಿದೀವಿ. ಆಗ ಕಾಲೇಜ್ ಹುಡುಗರೆಲ್ಲ ಅವನ ನನ್ನ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿಯ ವಿರುದ್ಧವೇ ಕ್ಯಾಂಪೇನ್ ಮಾಡಿದೀವಿ. ಅಲ್ಲಿ ಜಿ ವಿಜಯ ಅಂತ ಹೇಳುವವರು ಇನ್ನೊಬ್ಬರು, ಹೌದು ಹೌದು ಗೊತ್ತು, ಅವರು ಅವರ ಜನತಾ ಪಕ್ಷದ ಕ್ಯಾಂಡಿಡೇಟ್. ಹೌದು, ನಾವೆಲ್ಲ ಜನ ನಾನು ಶಾಖೆಗೆ ಹೋಗ್ತಿದ್ದೆ ಆಟೋಮ್ಯಾಟಿಕ್, ನಾನು ಅದು ಹೇಳ್ಕೊಳ್ಬೇಕು, ನಾನು ಆರ್ ಎಸ್ ಎಸ್ನವನು, ನಾನು ಒಬ್ಬ ಸ್ವಯಂ ಸೇವಕ, ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕೆಂದರೆ ಅಂಥ ಒಂದು ಸಂಸ್ಥೆಯಲ್ಲಿ ನಾನು ಶಾಖೆಗೆ ಹೋಗುತ್ತಿದ್ದರಿಂದಲೇ ನನಗೆ ಸಂಸ್ಕಾರ ಸಿಕ್ತು. ದೇಶ ಅಂದ್ರೇನು, ದೇಶಭಕ್ತಿ ಅಂದ್ರೇನು, ನನಗೆ ಮೊದಲೇ ನನ್ನ ಇದಿತ್ತು, ಪೂರ್ವಜ ಇದಿತ್ತಲ್ವ, ಯೋಧ ಪರಂಪರೆ ಇತ್ತಲ್ವ. ಅದರ ಜೊತೆಗೆ ಈ ಆರ್ ಎಸ್ ಎಸ್ನಲ್ಲಿ ದೇಶ ಅಂದ್ರೇನು, ಡಿಸಿಪ್ಲಿನ್ ಅಂದ್ರೇನು, ನಾವೇಕೆ ಬದುಕಬೇಕು, ಈ ದೇಶಕ್ಕಾಗಿ ಯಾಕೆ ಬದುಕಬೇಕು, ಇನ್ನಷ್ಟು ನನಗೆ ಸಪೋರ್ಟ್ ಸಿಕ್ತು. ಮತ್ತು ನನ್ನ ಮನೆಗೂ ನಮ್ಮ ಅಪ್ಪ ಇದ್ದ ಕಾಲದಲ್ಲೇ ಈ ಪ್ರಚಾರಕರು ಬರ್ತಾಯಿದ್ರು ಉಳ್ಕೊಳ್ಳೋಕ್ಕೆ. ನನ್ನ ಮನೆಯಲ್ಲಿ ಒಂಥರ ಅಪ್ಪ ಒಬ್ಬ ಊರಿನ ಮುಖ್ಯಸ್ಥಲ್ವ, ಯಾರಾದರೂ ಬಂದರೆ ಅಲ್ಲಿ ಕಳಿಸ್ಬಿಡೋರು ಪ್ರಚಾರಕರನ್ನು. ನೋಡಿ ಅಲ್ಲಿ ಅಡ್ಡಣ್ಣ ಚಂಗಪ್ಪ, ಅವರು ಅಲ್ಲಿಗೆ ಹೋದರೆ ಅವರಿಗೆ ಬೇಕಾದಾಗೆ ಅವರು ವೆಜಿಟೇರಿಯನ್ ಫುಡ್ಡು, ನೆಮ್ಮದಿಯಲ್ಲಿ ಒಂದು ಮಲ್ಗಕ್ಕೆ, ಈ ಅಪ್ಪನ ಶ್ಲೋಕ, ಈ ಪ್ರಚಾರಕರಿಗೆಲ್ಲ ಆನಂದ, ಈ ಥರ ಅವರಿಗೆ ತುಂಬ ಮಾತಾಡೋರು ನನ್ನಪ್ಪ, ತುಂಬಾನೇ ಮಾತಾಡೋರು. ಹಾಗಾಗಿ ಈ ಪ್ರಚಾರಕರಿಗೆ ಅಪ್ಪನ ಮಾತು ಇದು ಕೊಡವ ಸಂಸ್ಕೃತಿ ಬಗ್ಗೆ ಭಾಳ ಮಾತಾಡೋರು ನನ್ನಪ್ಪ. ಸಂಸ್ಕೃತಿ ಅಂದ್ರೇನು, ಕೊಡವರ ಸಂಸ್ಕೃತಿಗೆ ಏನು ಅರ್ಥ ಇದೆ, ಸೈಂಟಿಫಿಕ್ ಆಗಿ ಏನು ಅರ್ಥ ಇದೆ, ಇದೆಲ್ಲ ಹೇಳೋರು ಅವರು. ಗ್ರೇಟ್ ನನ್ನಪ್ಪ ಒಂಥರದಲ್ಲಿ. ಹಾಗಾಗಿ ಅದು ಒಂಥರ ಈ ಪ್ರಚಾರಕರು ಬರ್ತಾ ಇದ್ದರು, ನಾನು ಶಾಖೆಗೆ ಹೋಗ್ತಾ ಇದ್ದೆ, ಶಾಖೆಯ ದಿನನಿತ್ಯದ ಇದೆಲ್ಲವೂ ನಮ್ಮನ್ನು ಕಟ್ಟಿ ಬೆಳೆಸ್ತಾ ಬಂತು. ಅಲ್ಲಿ ಅವರು ಆಗ ಲೆಫ್ಟ್ ರೈಟ್ನ ನನಗೆ ಗೊತ್ತಾಗದಿದ್ದರೂ ಕೂಡ ನಿಧಾನವಾಗಿ ಗೊತ್ತಾಗ್ತಾ ಹೋಗ್ತಿತ್ತು. ನಂತರ ನಾನೇ ಒಂದು ತಂಡ ಕಟ್ಟಿಕೊಂಡೆ, ಸೃಷ್ಟಿ ಅಂತೇಳಿ ಆ ತಂಡದ ಹೆಸರು ಹಾಕ್ಕೊಂಡೆ. ಕೊಡವ ಮತ್ತು ಕನ್ನಡ ನಾಟಕಗಳನ್ನು ಮಾಡ್ತಾ ಬಂದೆ, ಒಂದಷ್ಟು ಹುಡುಗರನ್ನ ಸೇರಿಸ್ಕೊಂಡೆ. ಹುಡುಗನ ಸೇರಿಸ್ಕೊಂಡು ಅದರಲ್ಲಿ ಕೊಡಗಿನಲ್ಲಿ ನಾಟಕಗಳಿಲ್ಲ. ಹಿಂದೆ 100 ವರ್ಷದ ಹಿಂದೆ ಹರದಾಸ ಅಪ್ಪಚ್ಚ ಕವಿ ಅಂತ ಒಬ್ಬ ಕವಿ ಇದ್ದರು, ಅದು ಗುಬ್ಬಿ ವೀರಣ್ಣನ ಕಾಲದಲ್ಲಿ ಕೊಡವ ಭಾಷೆಯಲ್ಲಿ ಛಂದೋಬದ್ಧವಾಗಿ ಆಗಿನ ಕಾಲದಲ್ಲೇ ನಾಟಕ ಬರೆದರು. ಬಾಗಿಯ ಬಪ್ಪಕ ಬಗ್ಗಿ ನಡೆದ, ಜೋಗಳ ಬಪ್ಪಕ ಬೋಗಲ ತೀತ, ಕರ್ಮಕ್ ತಪ್ಪತೆ ಧರ್ಮಕ್ ಪೋತೆ, ಮರ್ಮಲ ಬೇಯತೆ ಶರ್ಮಿಷ್ಠೆ ದೇವಿ. ಇದು ಕಂದ ಪದ್ಯ, ಗುಬ್ಬಿ ವೀರಣ್ಣನ ಶೈಲಿಯಲ್ಲಿ. ನರರರ ಪುಡಿಚಿ ತರರರ ತರಚಿ ಬರರರ ಬರ್ತೀತು, ನರರ ಪುಡಿಚಿ ತರರ ತರಚಿ ಬರರ ಬರ್ತೀತು. ಅಕ್ಷರ ಅಕ್ಷರಗಳನ್ನು ಕುಣಿಸಿದ ಕೊಡವ ಭಾಷೆಯನ್ನು, ಕೊಡವ ಲಿಪಿಯ ಕೊಡವ ಸಾಹಿತ್ಯವನ್ನು. ಏನದರ ಅರ್ಥ ಅಂದರೆ, ಇದು ಭಾಗ್ಯ ಬರುವಾಗ ಬಗ್ಗಿ ನಡೆ, ಜೋಗಲ ನಿನಗೆ ಸಾಕಷ್ಟು ಸಿರಿವಂತಿಕಿದೆ, ಒಂದಷ್ಟು ದಾನ ಧರ್ಮ ಮಾಡು, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಅಂತಾರಲ್ಲ ಅರ್ಥ, ಧರ್ಮವನ್ನು ಬಿಡಬೇಡ, ಕರ್ಮಕ್ಕೆ ಹೋಗಬೇಡ, ಮರ್ಮವನ್ನು ದ್ವೇಷವನ್ನು ಇಡಬೇಡ ಶರ್ಮಿಷ್ಠ ದೇವಿಯೇ ಅಂತ ಯಯಾತಿ ನಾಟಕದ ಕಥೆ. ಆಗಲೇ ಯಯಾತಿ ನಾಟಕದ ನಾಟಕ ರೂಪದಲ್ಲಿ ತಂದ ಭಾರತದ ಪ್ರಥಮ ನಾಟಕಕಾರ. ಹೌದು, ಮತ್ತೆ ಸಂಸ್ಕೃತ ಭಾಷೆಯನ್ನ ಕನ್ನಡ ಕೊಡವ ಭಾಷೆಗೆ ನವಿರಾಗಿ ಲೇಪನ ಮಾಡಿ ಭಾಷೆಯನ್ನ ಶ್ರೀಮಂತರು. ನೀಲಕಂಠ ಶಿವ ಶೂಲಪಾಣಿ ಭವ ಕಾಲಕಾಲ ಪಾಣಿ ಮಾಲಾದರ, ಇದು ಕೊಡವ ಭಾಷೆ ಕೇಳಿದ್ರೆ ಇದು ಕೊಡವ ಭಾಷೆ ಅನಿಸೋದಿಲ್ಲ, ನಿಜ ಅನಿಸ್ತಾನೆ ಇಲ್ಲ, ಅನಿಸ್ತಾ ಇಲ್ಲ, ಫೀಲೇ ಬರೋದಿಲ್ಲ. ಈ ತರ ಸಂಸ್ಕೃತವನ್ನು ಅಂದರೆ ಆ ಕಾಲದಲ್ಲಿ 100 ವರ್ಷಕ್ಕಿಂತ ಮಾಡಿದ್ದ ಆ ರಂಗಭೂಮಿ ಇತ್ತು ಅಂಥೇಳಿ ನಾನು ರಂಗಭೂಮಿಯನ್ನು ಎರಡನೇ ಮನುಷ್ಯನಾಗಿ ಕಟ್ಟಕ್ಕೆ ಪ್ರಯತ್ನಪಟ್ಟೆ. ಈ ಕೊಡವರನ್ನು ಈ ಭಾಗಕ್ಕೆ ಎಳೆಯಬೇಕು ಅಂಥೇಳಿ ನಾನು ಕೊಡವ ಭಾಷೆಯಲ್ಲಿ ನಾಟಕಗಳನ್ನು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದೆ. ಕೊಡವ ಭಾಷೆಯಲ್ಲಿ ಕೊಡವ ಒಂದು ಕಾಮಿಡಿಯಾಗಿ ಕೊಡವ ಭಾಷೆಯಲ್ಲಿ ಮಾಡೋದು, ಕೊಡವ ಭಾಷೆಯನ್ನು ಬೆಳೆಸ್ತಾ ಬೆಳೆಸ್ತಾ ಬೆಳೆಸ್ತಾನೆ ಅವರ ಸಂಸ್ಕೃತಿನ ಹೇಳ್ತಾ ಹೇಳ್ತಾನೆ, ಇದು ನಮಗೆ ಬೇಕು ಅನಿಸ್ಬೇಕು ಅವರಿಗೆ. ಅಷ್ಟೊತ್ತಿಗೆ ಇಲ್ಲ ನಾವು ಅರ್ಧ ಕಲಿತು ಏನು ಮಾಡಿ, ನಮ್ಮಲ್ಲಿ ಕೊಡವ ಭಾಷೆಯಲ್ಲಿ ಒಂದು ಮಾತಿದೆ, ಅರೆ ಪಡ್ಚಂಡ ಅಂಬಲಕ ಪೋನನಕ್ಕೆ ಅಂತ, ಅರೆ ಕಲಿತವನು ದುಡಿ ತಕೊಂಡು ಹಾಡಕ್ಕೆ ಹೋಗಬಾರ್ದು ಅಂಬಲಕ. ಅರ್ಧ ಕಲಿತವನು ಅರ್ಧ ದುಡಿ ತಕೊಂಡು ಹಾಡಲಿಕ್ಕೆ ಹೋಗಬಾರ್ದು ಅಂದ್ರೆ ಅವನು ಪೂರ್ತಿ ಗೊತ್ತಿದ್ರೆ ಹಾಡು, ಸುಮ್ಮನೆ ಗೊತ್ತಿಲ್ಲದಿದ್ದರೆ ಸುಮ್ಮನೆ ತಟ ತಟ ತಟ್ಕೊಂಡು ಎಲ್ಲ ಇರಬೇಡ, ಅರೆ ಪಾಟ ಹಿಡ್ಕೊಂಡು ಅಂಬಲಕ್ಕೆ ಪೋನನಕ್ಕೆ. ಅಂಬಲ ಅಂದರೆ ನಮ್ಮಲ್ಲಿ ಹಾಡುವ ಜಾಗ, ಅರೆಪಾಟ್ ಅಂದರೆ ಅರ್ಧ ಗೊತ್ತಿರೋದು ತೆಗೆದುಕೊಂಡು ಹೋಗೋದಾಗೆ, ನೀನು ಯಾವ ಯಾವ ಸಾಧ್ಯ ಇದನ್ನು ಕೊಡಲಿಕ್ಕಾಗಲ್ಲ ಪ್ರೇಕ್ಷಕನಿಗೆ ಅಂತ. ಅದಕ್ಕಾಗಿ ನಾನು ನಮ್ದೆಲ್ಲ ಅರ್ಧದ್ದೇ ಇದು ರಂಗಭೂಮಿ ಅಂದರೆ ನಾವು ತಿಳ್ಕೊಂಡಿದ್ದಷ್ಟು ನಾವು ಪೂರ್ಣ ತಿಳ್ಕೊಳ್ಳೋಣ ಒಂಚೂರು
ಅಂಥೇಳಿ ನೀನು ಹಾಸನಿಗೆ ಹೋದೆ. ಹಾಂ, ಆಗ ನಾನು ಕಾಲೇಜಲ್ಲಿ ಓದ್ತಿದ್ದ ಒಂದು ಹುಡುಗಿ ಇದೆ, ನಾನು ಬರ್ತೀನಿ ಅಂತ ಅಂದರು. ಅವಳ ಅಪ್ಪ ನೇವಲ್ ಆಫೀಸರ್, ಅಪ್ಪ ನೇವಲ್ ಆಫೀಸರ್, ತಂದೆ ತಾಯಿ ಹೆಡ್ ಮಿಸ್. ಇದು ದೊಡ್ಡ, ಅವಳದು ದೊಡ್ಡ ಕುಟುಂಬ. ಆ ಹುಡುಗಿ ಅಯ್ಯ ನೀನು ಈ ಅವಳಿಗೆ ಅವಳಿಗೊಂದು ಫ್ಯಾಷನ್ ಇತ್ತು ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡೋದು ಅದು ಇದು ಅಂತ. ನಮ್ಮ ತಂಡದಲ್ಲೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ಬಂದಳು ಅವಳು, ಬಂದಳು ಅವಳೇ ನನ್ನ ಹೆಂಡತಿ ಈಗ ಅನಿತಾ ಅಂತ. ನಾವು ಬಂದ ಮೇಲೆ ಮದುವೆ ಆದ್ವಿ. ಥಿಯೇಟ್ರಿಗಾಗಿ ಮದುವೆ ಆದ್ವಿ. ಇನ್ನೊಂದು ನೀನಾಸಂಬಲ್ಲಿ, ಹೌದು ಹೌದು, ನೀನಾಸಂ ನಾವಿಬ್ಬರು ಹೋದ್ವಿ. ನೀನಾಸಂಬಲ್ಲಿ ಒಂದು ವರ್ಷ ಕಲ್ತ್ವಿ. ಒಂದು ವರ್ಷ ಅವರ ತಿರುಗಾಟ ಅಂತಿದೆ, ಅದನ್ನೂ ಇದ್ವಿ. ಅಂದರೆ ನಮಗೆ ಎಕ್ಸ್ಪೀರಿಯೆನ್ಸ್ ಬರಲಿ. ಅಲ್ಲಿಂದ ಡಿಸೈಡ್ ಮಾಡಿದ್ವಿ. ಅವರ ತಾಯಿ ಮದುವೆ ಮಾಡಬೇಕು ಹುಡುಗಿಗೆ ಅಂತೆಲ್ಲ ಅವರು ತಾಯಿದ್ರು. ಅಷ್ಟೊತ್ತಿಗೆ ತಂದೆ ತೀರ್ಕೊಂಡಿದ್ರು, ನೇವಲ್ ಆಫೀಸರ್. ಅವ ಆ ಕಾಲದಲ್ಲಿ ಇಂಗ್ಲೆಂಡಿಗೆ ಹೋದವನು, ಇಂಗ್ಲೆಂಡಿಗೆ ಹೋದವನು. ಹೀಗಾಗಿ ನನ್ನ ಮನೆಯು ಆರ್ಮಿಯ ವಾತಾವರಣದ ಮನೆ. ನಮಗೆಲ್ಲ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನತಿಮೆ ಎಲ್ಲ ಬಂಧುಗಳೇ ಆಗಬೇಕು. ಕೊಡಗು ನಾನು ಯಾಕೆ, ನಾನು ಪ್ರಾರಂಭದಲ್ಲಿ ನಿಮ್ಗೆ ಹೇಳಿದೆ, ನಾನು ಹುಟ್ಟಿದ್ದಾರೆ ಇನ್ನೊಂದು ಸರಿ, ಎಷ್ಟೊಂದು ಲೆಫ್ಟನೆಂಟ್ ಜನರಲ್ಗಳು, ಎಷ್ಟೊಂದು ಕ್ಯಾಪ್ಟನ್ಗಳು, ಎಷ್ಟೊಂದು ಮೇಜರ್ಗಳು, ಎಷ್ಟೊಂದು ಬ್ರಿಗೇಡಿಯರ್ಗಳು. ನೀವು ಮಡಿಕೇರಿಗೆ ಬಂದರೆ ಆ ಮಂಜು, ಸುಂದರವಾದ ಮಡಿಕೇರಿಯಲ್ಲಿ ಮಂಜು ಅಂತ ಬರೆದಿದ್ದಾರೆ ರಾಜರತ್ನಮ್ಮ, ಆ ಮಡಿಕೇರಿಯ ಚುಮು ಚುಮು ಚಳಿಯಲ್ಲಿ ಆ ಮಂಜಿನಲ್ಲಿ ಇಷ್ಟೊಂದದ ವಾಕಿಂಗ್ ಸ್ಟಿಕ್ ಇದ್ದು ತಮ್ಮ ಕೋಟಿನಲ್ಲಿ ನಾನು ಚೈನಾವಾರ್ ಪಾಕಿಸ್ತಾನ ಬ್ಯಾಡ್ಜನ್ನು ಸಿಕ್ಕಿಸಿಕೊಂಡ 85-80 ವಯಸ್ಸಿನ ವೃದ್ಧರು ಟಿಕ್ 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 ಅಂತ ವಾಕಿಂಗ್ ಮಾಡೋ ಸೌಂದರ್ಯವನ್ನು ನೀವು ನೋಡಬೇಕು. ಜವಜವಾನ್ ಸ್ಟಾಲ್ಗಳನ್ನು ನೋಡಬೇಕು. ಮತ್ತು ಯೂನಿಯನ್ ಬಸ್ಗಳನ್ನು ನೋಡಬೇಕು. ಯೂನಿಯನ್ ಬಸ್ ಮಿಲಿಟರಿ ಎಕ್ಸ್ ಸರ್ವಿಸ್ ಬ್ಯಾನ್ಗಳು ನೋಡಬೇಕು. ಅಸಂಖ್ಯಾತ ಎಕ್ಸ್ ಸರ್ವಿಸ್ ಬ್ಯಾನ್ಗಳು. ಒಂಥರದ ಕಾಶ್ಮೀರ ಅಂತ ಹೇಳಿದ ಅದಕ್ಕೆ ಆದರೂ ಇದೊಂದು ಕಾಶ್ಮೀರವೇ ಬೇರೆ. ದೇಶಕ್ಕಾಗಿ ಪ್ರಾಣ ಕೊಡುವ ಕಾಶ್ಮೀರ ಆ ಜಾಗ. ಒಂದು ವೇಳೆ 65-40 ಅದು ಇರೋದು, 60 ಮೈಲಿ ಉದ್ದ, 40 ಮೈಲಿ ಅಗಲ, ಈ ವಿಸ್ತೀರ್ಣ ಕೊಡಗಿನಂಥ ಈ ಕರ್ನಾಟಕದ ಮೂಗುತಿ ಏನಿದೆ, ವಜ್ರದ ಮೂಗುತಿ, ಇಲ್ಲದೆ ಹೋದರೆ, ಈ ಕೊಡಗು ಅಂತ ಹೇಳೋದು ಇಲ್ಲದೆ ಹೋದರೆ ಯಾವ ಸೌಂದರ್ಯ ಇದೆ, ಯಾವ ಶೌರ್ಯ ಇದೆ? ಅದಕ್ಕೆ ದಕ್ಷಿಣದ ಕಾಶ್ಮೀರ ಅಂತಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.